ಸ್ವ್ಯಾಪಿಂಗ್ ಅಂತ ಬಂತು ಅಂದ್ರೆ ನೀವು ಬ್ಯಾಟ್ರಿ ಕೊಡದೇ ಇಲ್ಲ ನಿಮ್ಮ ಗಾಡಿ ತೊಗೋಬೇಕಾದ್ರೆ, ಎಕ್ಸಲೇಟರ್ ಬಿಟ್ಬಿಟ್ಟಿದ್ದಾರೆ ಇವಾಗ, ಅದೂ ಆರಾಮಾಗಿ ಮೂವ್ ಆಗ್ತಾ ಇದೆ. ಸೊ ಪಂಚರ್ ಆದಾಗ, ಬ್ರೇಕ್ ಡೌನ್ ಆದಾಗ ಈ ಮೋಡ್ನ ಯೂಸ್ ಮಾಡ್ಕೋಬೋದು. ಅದೇನೇ ನಾವು ಸ್ವ್ಯಾಪ್ ಮಾಡ್ಕೋತೀವಿ ಅಂದರೆ ಒಂದು 60,000-50,000ಕ್ಕೆಲ್ಲ ಗಾಡಿ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ನಮ್ಮ ಮುಂದೆ ಇದೆ ಬೌನ್ಸ್ ಇನ್ಫಿನಿಟಿ E1 ಅಂತ. ಸೊ ಈ ಗಾಡಿ ಬಗ್ಗೆ ನಿಮಗೆ ನಾರ್ಮಲಾಗಿ ಗೊತ್ತೇ ಇದೆ, ಇತ್ತೀಚೆಗಂತೂ ತುಂಬಾ ಟ್ರೆಂಡಿಂಗ್ ಆಗಿದೆ, ಎವಿ ಜನ ತೊಗೋಬೇಕು ಅಂತ. ಟೆಸ್ಟ್ ರೈಡ್ಸ್ಗಂತೂ ಎಷ್ಟು ಜನ ಬರ್ತಿದ್ದಾರೆ ಶೋರೂಮ್ಗೆ ಅಂದರೆ ಅಷ್ಟು ಜನ ಬರ್ತಾ ಇದ್ದಾರೆ. ಸೊ ಈ ಗಾಡಿ ಅಂತೂ ಹೆವಿ ಕ್ರೇಜಿಯಾಗಿ ವೈರಲ್ ಆಗ್ತಾ ಇದೆ. ಆದ್ದರಿಂದ ಶೋರೂಮ್ ಹೋಗೋಕೆ ಅದು ನಮ್ಮಂಥ ಯೂಟ್ಯೂಬರ್ಸ್ಗೆಲ್ಲ ಒಂದು ವೀಡಿಯೋ ಮಾಡಿ ಹೆಂಗಿದೆ ಅಂತ, ಜನಕ್ಕೆಲ್ಲ ಸ್ಪೆಕ್ಸ್ ಎಲ್ಲ ಹೇಳಿ ಫುಲ್ ಡೀಟೇಲ್ ಒಂದು ರಿವ್ಯೂ ಮಾಡಿ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತಿನ ವೀಡಿಯೋ ಬೌನ್ಸ್ ಇನ್ಫಿನಿಟಿ E1 ಅಂತ. ಸೊ ಫಸ್ಟು ನಾನು ಪ್ರಿಫರ್ ಮಾಡೋ ಯಾವುದೇ ಎಲೆಕ್ಟ್ರಿಕ್ ಗಾಡಿ ಆಗಿರಲಿ, ಲುಕ್ಸ್ ಬಂದುಬಿಟ್ಟು ಗಾಡಿ ಅಂತೂ ಕ್ರೇಜಿ ಆಗಿದೆ, ಹೆವಿ ಲೈಟ್ ವೈಟ್ ಇದೆ, ಸೈಕಲ್ ಓಡಿಸ್ದಂಗೆ ಇದೆ ಸೀರಿಯಸ್ ಆಗಿ. ಆಮೇಲೆ ಇನ್ನೊಂದು ಕಲರ್ಸ್ ನೋಡ್ತೀರಾ ಅಂದರೆ ರೆಡ್ ಅಂತೂ ಕ್ರೇಜಿ ಅಂದರೆ ಕ್ರೇಜಿ, ಸಖತ್ ಸೆಕ್ಸಿ ಆಗಿದೆ ನೋಡೋದಕ್ಕಂತೂ. ನೀವು ರೋಡಲ್ಲಿ ಹೋಗ್ತಿದ್ದೀರಾ ಅಂದರೆ ಪಕ್ಕ ಒಂದ್ಸಲಿ ಜನ ತಿರುಗಿ ನೋಡ್ತಾರೆ ಯಾವುದಿದು ರೆಡ್ ಅಂತ. ನಾರ್ಮಲ್ ರೆಡ್ ಅಲ್ಲ, ಒಂಥರ ಸಖತ್ ಗ್ಲಾಸಿ ಆಗಿ ಕ್ರೇಜಿ ಆಗಿದೆ. ಆಮೇಲೆ ಬ್ಲ್ಯಾಕ್ ಇದೆ, ಬ್ಲ್ಯಾಕು ಸಖತ್ತಾಗಿದೆ. ನಿಮಗೆ ವೈಟ್ ಒಂದು ಸಿಗುತ್ತೆ, ಗ್ರೇ ಒಂದು ಸಿಗುತ್ತೆ, ಬಟ್ ನನಗೆ ರೆಡ್ ಸಖದಿಷ್ಟ ಆಗೋಯಿತು, ಹೆವಿಯಾಗಿ ಕಾಣಿಸ್ತಾ ಇದೆ. ಸೊ ಕಲರ್ಸು 4 ಕಲರ್ಸ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಲುಕ್ಸ್ ಆದಮೇಲೆ ನೆಕ್ಸ್ಟ್ ನಿಮಗೆ ಬಿಲ್ಡ್ ಕ್ವಾಲಿಟಿ ನೋಡ್ತೀನಿ ಅಂದರೆ ನೋಡಿ, ನಾಟ್ ಬ್ಯಾಡ್, ಫುಲ್ ಕಂಪ್ಲೀಟ್ಲಿ ಫೈಬರ್ ಅಲ್ಲೇ ಇರುತ್ತೆ. ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳು ಫೈಬರೇನೆ, ಬಟ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇವಾಗ ಅಂದರೆ ಲೈಕ್ ಇವಾಗ ನೋಡ್ತಿದ್ದೀರಾ ಅಂದರೆ ಇನ್ನು ನಿಮಗೆ ಇದು ಬಂದುಬಿಟ್ಟು ಇನ್ನು ಡಿಲಿವರಿ ಕೊಡೋ ಗಾಡಿ ಅಲ್ಲ, ನಿಮಗೆ ಡಿಲಿವರಿ ಕೊಡಬೇಕಾ ಇನ್ನು ಫುಲ್ ಕಂಪ್ಲೀಟ್ ರಿಫೈನ್ ಆಗೆಲ್ಲ ಮಾಡಿಕೊಡ್ತಾರೆ, ಇನ್ನು ಸಖತ್ ಕ್ರೇಜಿ ಆಗಿರುತ್ತೆ. ಸೊ ಇದೇ ಫೈನಲ್ ಅಲ್ಲ, ಇನ್ನು ಡಿಲಿವರಿ ಕೊಡಬೇಕಾದ್ರೆ ನಿಮ್ಗೆ ಇನ್ನೂ ಕ್ರೇಜಿ ಆಗಮೇಲೆ ಮಾಡಿ ಏನೇನು ಚಿಕ್ಕ ಚಿಕ್ಕ ಚೇಂಜಸ್ ಎಲ್ಲ ಇದೆ ಅವೆಲ್ಲ ಮಾಡಿ ಕೊಡ್ತಾರೆ. ಇನ್ನು ವೀಡಿಯೋಲಿ ಹೇಳ್ತೀನಿ ಏನೇನು ಚೇಂಜಸ್ ಮಾಡಿಕೊಡ್ತಾರೆ ನೀವು ಡಿಲಿವರಿ ತೊಗೋಬೇಕಾದ್ರೆ ಅಂತ. ನೀವೇನಾದರೂ ಬೌನ್ಸ್ ಇನ್ಫಿನಿಟಿನ ತೊಗೊಂಡಿದ್ವೆ ಇಲ್ಲ ಬುಕ್ ಮಾಡಿದ್ವೆ, ಟೆಸ್ಟ್ ಡ್ರೈವ್ ಮಾಡಿದ್ರೆ ನಿಮ್ಗೆ ಏನೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಮತ್ತು ನಿಮಗೆ ಗಾಡಿ ಇಷ್ಟ ಆಯಿತಾ ಇಲ್ವಾ ಒಂದು ಕಮೆಂಟ್ ಹಾಕಿ. ಸೊ ಬನ್ನಿ ಫಸ್ಟು ಗಾಡೀಲಿ ಏನೇನಿದೆ ಅಂತ ಹೇಳ್ತೀನಿ. ಸೊ ಗಾಡಿಗೆ ಫಸ್ಟ್ ಬಂದುಬಿಟ್ಟು ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ. ಸೊ ಹಬ್ ಮೋಟರ್ ಡೀಟೇಲ್ಸನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಬೋದು. ಆಮೇಲೆ ಹಿಂದೆಗಡೆ ಸಸ್ಪೆನ್ಷನ್ನು ಅಷ್ಟೇ, ಸಸ್ಪೆನ್ಷನ್ ಚೆನ್ನಾಗಿದೆ, ಪಿಲಿಯನ್ ಕಂಫರ್ಟ್ ನೋಡಿದ್ರೆ ನಿಮಗೆ ಪಿಲಿಯನ್ನು ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು, ಬಟ್ ಇನ್ನೂ ಸ್ವಲ್ಪ ರಿಫೈನ್ ಆಗಿದೆ, ಇನ್ನೂ ಸೂಪರ್ ಆಗಿರೋದು. ಎರಡು ಕಡೆ ಡಿಸ್ಕ್ ಬ್ರೇಕ್ಗಳು ಬರುತ್ತೆ ನೋಡ್ಬೋದು, ನೋಡಿ ಎರಡು ಕಡೆ ಡಿಸ್ಕ್ ಬ್ರೇಕ್ಗಳೆಲ್ಲ ಬರುತ್ತೆ, ಫ್ರಂಟ್ ಟು ಬ್ಯಾಕು ಡ್ಯುಯಲ್ ಡಿಸ್ಕ್ ಇದೆ. ಓಕೆ, ಇದು ಗಾಡಿಗೆ ಎರಡು ಮೋಡ್ ಬರುತ್ತೆ, ಲೈಕ್ ಪವರ್ ಮೋಡ್ ಅಂತ ಒಂದು, ಆಮೇಲೆ ಇಕೋ ಮೋಡ್ ಅಂತ ಒಂದು. ಸೊ ಇಲ್ಲಿದೆ ನೋಡಿ ಪವರ್ ಮೋಡ್ ಮತ್ತು ಇಕೋ ಮೋಡ್ ಅಂತ. ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಫೀಚರು ಡ್ರ್ಯಾಗ್ ಮೋಡ್ ಅಂತ. ಸೊ ಡ್ರ್ಯಾಗ್ ಮೋಡ್ ಅಂದರೆ ಏನು ಅಂತ ನಿಮ್ಗೆ ಆಮೇಲೆ ನಾನು ಹೇಳ್ತೀನಿ, ಲೈಕ್ ಯಾವ ಥರ ಅಂತ. ಆಮೇಲೆ ಗಾಡಿಗೆ ಜಿಯೋ ಫೆನ್ಸಿಂಗ್ ಇದೆ, ಕಂಪ್ಲೀಟ್ಲಿ GPS ಟ್ರ್ಯಾಕ್ ಆಗಿರುತ್ತೆ. ಸೊ ಜಿಯೋ ಫೆನ್ಸಿಂಗ್ ಅಂದರೆ ಏನಪ್ಪಾ ಅಂದರೆ ಸಿಂಪಲ್ಲು, ನಿಮ್ಗೆ ತುಂಬ ಕಾಂಪ್ಲಿಕೇಟ್ ಆಗಿಲ್ಲ ಹೇಳಲ್ಲ. ನಿಮ್ಮ ಏರಿಯಾ ಬಿಟ್ಟು ಅಂದರೆ ಗಾಡೀಲಿ ಒಂದು ಸೆಟ್ ಮಾಡಿರ್ತೀರಾ ನೀವು, ಇಷ್ಟು ನಮ್ಮ ಟೆರಿಟರಿ ಅಂತ. ಇದರಿಂದ ಆಚೆ ಹೋದಾಗ ನಿಮ್ಮ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ಫ್ರೆಂಡ್ಸ್ ಯಾರೋ ತೊಗೊಂಡೋಗಿರ್ತಾರೆ, ಬಟ್ ಏರಿಯಾ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅಂಥ ಟೈಮಲ್ಲಿ ನಿಮ್ಗೆ ಯೂಸ್ ಆಗುತ್ತೆ, ಓ ಹುಡುಗ ತೊಗೊಂಡೋಗಿದ್ದಾನೆ ಆಚೆ ಅಂತ ಗೊತ್ತಾಗುತ್ತೆ. ಲೈವ್ ಟ್ರ್ಯಾಕಿಂಗ್ ಇರುತ್ತೆ. ಸೊ ಇನ್ನು ಬ್ಯಾಟ್ರಿ ನೋಡ್ತೀನಿ ಅಂದರೆ ನೋಡಿ ಹೆಂಗಿದೆ, ಈ ಥರ ಸ್ವ್ಯಾಪಬಲ್ ಬ್ಯಾಟ್ರಿ ಇದಕ್ಕೆಲ್ಲ. ಸೊ ಬ್ಯಾಟ್ರಿ ಸ್ವ್ಯಾಪ್ ಮಾಡಿಕೊಂಡು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇಲ್ಲಿ ಎಲ್ಲ ತೊಗೊಂಡೋಗಿ ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು. ಆಮೇಲೆ ಹಿಂದೆಗಡೆ ಸ್ಪೇಸ್ ನೋಡಿ, ಒಂದು ಹೆಲ್ಮೆಟ್ ಆರಾಮಾಗಿ ಹಾಫ್ ಹೆಲ್ಮೆಟ್ನ ಪೀಸಾಗಿ ಇಡ್ಬೋದು, ಬಟ್ ನಮ್ಮ ಥರ ಫುಲ್ ಹೆಲ್ಮೆಟ್ ಎಲ್ಲ ಇಡೋಕ್ಕಾಗಲ್ಲ, ಬಟ್ ಹಾಫ್ ಹೆಲ್ಮೆಟ್ನ ಆರಾಮಾಗಿ ಪೀಸಾಗಿ ಇಡ್ಬೋದು. ನೆಕ್ಸ್ಟ್ ಇದು ಬಿಚ್ಚಬೇಕು ಅಂದ್ರೆ ಏನಿಲ್ಲ, ಹಿಂಗೆ ತಿರುಗಿಸಿ ಹಿಂಗೆ ಎತ್ತದು ಅಷ್ಟೇ. ಸೊ ಆಮೇಲೆ ಬ್ಯಾಟ್ರಿ ಎತ್ಕೊಂಡು ಹೋಗ್ಬೋದು. ಈ ಗಾಡೀಲೂ ಎರಡು ಥರ ಆಪ್ಷನ್ ಇದೆ, ಲೈಕ್ ನೀವು ಪರ್ಚೇಸ್ ಮಾಡಬೇಕಾದ್ರೇ ಬ್ಯಾಟ್ರಿ ತೊಗೋಬೋದು, ಇಲ್ಲಾಂದರೆ ಸ್ವ್ಯಾಪೆಬಲ್. ಲೈಕ್ ಸೊ ಈ ಥರ ಫೀಚರ್ ಬಂದುಬಿಟ್ಟು ಫಸ್ಟ್ ಟೈಮ್ ನಿಮಗೆ ಬೌನ್ಸ್ ಅವರೇ ಕೊಡ್ತಾ ಇರೋದು, ಲೈಕ್ ಸ್ವ್ಯಾಪ್ ಮಾಡ್ಕೊಳ್ಳೋದು ಬ್ಯಾಟ್ರೀಸ್ನ. ಚಾರ್ಜಿಂಗ್ ಸ್ಟೇಷನ್ಸ್ ಇರುತ್ತೆ, ಆಮೇಲೆ ಬ್ಯಾಟ್ರಿ ಸ್ಟೇಷನ್ಸ್ಗಳಿರ್ತವೆ, ಅಲ್ಲಿ ಹೋಗ್ಬಿಟ್ಟು. ಇಲ್ಲಾಂದರೆ ನೀವು ನಿಮ್ಗೊಂದು ಓನಾಗಿ ಒಂದು ಬ್ಯಾಟ್ರಿ ಕೊಟ್ಬಿಡ್ತಾರೆ, ಚಾರ್ಜ್ ಮಾಡ್ಕೋಬೋದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆ ಹೋಗಿ. ಅದು ಕಾಮನ್, ಎಲ್ಲ ಗಾಡಿಗೂ ಇರುತ್ತೆ, ಬಟ್ ಈ ಸ್ವ್ಯಾಪಿಂಗ್ ಅಂತ ಬಂತು ಅಂದರೆ ಕ್ರೇಜಿ. ನೀವು ಬ್ಯಾಟ್ರಿ ಕೊಡೋದೇ ಇಲ್ಲ ನಿಮ್ಮ ಗಾಡಿ ತೊಗೋಬೇಕಾದ್ರೆ, ಬಟ್ ನೀವು ಇಷ್ಟಕ್ಕೆ ಅಂತ ಪೇ ಮಾಡಬೇಕು, ಸಬ್ಸ್ಕ್ರಿಪ್ಷನ್ ಇರುತ್ತೆ, ಪೇ ಮಾಡಿಕೊಂಡು ಸ್ವ್ಯಾಪ್ ಮಾಡ್ಕೋಬೋದು. ಒಂದ್ಸಲಿ ಸ್ವ್ಯಾಪ್ ಮಾಡ್ಕೊಳೋಕೆ 30-35 ರೂಪಾಯಿ ಆಗುತ್ತೆ, 60-70 ಕಿಲೋಮೀಟರ್ಸ್ ರೇಂಜಲ್ಲಿ ಹೋಗುತ್ತೆ. ಇನ್ನೇನಪ್ಪ ಬೇಕು ಅಲ್ವಾ, ಕ್ರೇಜಿ ಅಂತಲೇ ಹೇಳ್ಬೋದು. ಗಾಡಿ ಟಾಪ್ ಸ್ಪೀಡ್ ಬಂದುಬಿಟ್ಟು ನಿಮಗೆ 60 ಹೋಗುತ್ತೆ, ಮ್ಯಾಕ್ಸಿಮಮ್ ಸ್ಪೀಡ್ 60 ಇರುತ್ತೆ. ಪವರ್ ಮೋಡು ಮತ್ತು ಇಕೋ ಮೋಡು ಎರಡರಲ್ಲೂ ಸ್ಪೀಡ್ಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ರೇಂಜ್ ಬಂದು 60-80 ಕೊಡ್ತಾರೆ, ಕಂಪನಿ ಕ್ಲೈಮ್ ಮಾಡುತ್ತೆ, ಬಟ್ ಚೇಂಜಸ್ ಆಗ್ತಾ ಇರುತ್ತೆ ಎಲ್ಲ ಎಲೆಕ್ಟ್ರಿಕ್ ಗಾಡೀಲು. ಯಾಕಂದರೆ ನೀವು ಬೆಂಗಳೂರಲ್ಲಿ ಓಡಿಸ್ತೀರಾ ಅಂದರೆ ಒಂದೇ ಸ್ಪೀಡಲ್ಲಿ ಹೊಂತು ನಿಜ ಹೋಗಲ್ಲ ಯಾರೂ. ಸೊ ವೇರಿ ಆಗ್ತಾ ಇರುತ್ತೆ ಟ್ರಾಫಿಕ್ಕಲ್ಲಿ, ಖಾಲಿ ರೋಡಲ್ಲಿ ಎಲ್ಲ. ಬಟ್ ಈ ಪ್ರೈಸ್ಗೆ ಈ ಗಾಡಿ
ಕ್ರೇಜಿ ಅಂತಲೇ ಹೇಳ್ಬೋದು. ಸೊ ಇನ್ನೊಂದೇನಪ್ಪ ಅಂದರೆ ಇವಾಗ ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳಿಗೂ ಒಂದೊಂದು ಆ್ಯಪ್ ಅಂತ ಸಪ್ರೇಟಾಗಿ ಬಿಲ್ಡ್ ಆಗಿರುತ್ತೆ. ಇದಕ್ಕೂ ಒಂದು ಆ್ಯಪ್ ಇದೆ, ಅದರಲ್ಲಿ ನಿಮಗೆ ಲೈವ್ ಟ್ರ್ಯಾಕಿಂಗ್ ಸಿಗುತ್ತೆ, ಜಿಯೋ ಫೆನ್ಸಿಂಗು, ಬ್ಯಾಟ್ರಿ ಹೆಲ್ತು, ಎಲ್ಲೆಲ್ಲಿ ಏನೇನಿದೆ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಲೈಕ್ ರೇಂಜು ಅದು ಇದು ಎಲ್ಲನೂ ಆ್ಯಪಲ್ಲಿ ಸಿಗುತ್ತೆ. ನೀವು ಇನ್ನು ಒಂದು 2-3 weeks ಅಂದ್ಕೊಳ್ಳಿ, ಅಷ್ಟರಲ್ಲಿ ಆ್ಯಪು ನಿಮ್ಗೆ ಗೊತ್ತಾಗುತ್ತೆ ಯಾವುದು ಆ್ಯಪು ಏನು ಅಂತೆಲ್ಲ, ಫರ್ದರ್ ವೀಡಿಯೋಸ್ಗಳೆಲ್ಲ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್ ಫ್ಯೂಚರ್ ಹೋಗ್ತಾ ಹೋಗ್ತಾ. ಬಟ್ ಇನ್ನು ಸದ್ಯಕ್ಕೆ ಅದನ್ನ ಪ್ಲೇ ಸ್ಟೋರ್ಗೆ ಬಿಟ್ಟಿಲ್ಲ, ಬಟ್ ಡೆವಲಪ್ ಆಗಿದೆ. ಸೊ ಆ್ಯಪೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಕ್ರೇಜಿಯಾಗೂ ಮಾಡಿದ್ದಾರೆ. ಸೊ ಇವಾಗ ಬನ್ನಿ, ನಿಮಗೆ ಮೋಡ್ಗಳು ಯಾವುದು ಏನು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲಿ ಏನೇನಿದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟು ನೋಡಿ, ನಾರ್ಮಲಾಗಿ ಕೀ ಹಿಂಗೆ ಆನ್ ಮಾಡ್ತೀವಿ, ನೋಡಿ ಆನ್ ಆಯಿತು. ಸೊ ಇಲ್ಲಿ ನಿಮಗೆ ಸ್ಪೀಡು, ರೇಂಜು, ಆಮೇಲೆ ಇಲ್ಲಿ ಯಾವ ಮೋಡಲ್ಲಿದೆ ಏನು ಅಂತೆಲ್ಲ ತೋರಿಸುತ್ತೆ. ಇಲ್ಲಿ ನೋಡಿ ಪವರ್ ಮೋಡ್ ಇದೆ, ಮೋಡ್ ಪವರ್ ಅಂತ ತೋರಿಸ್ತಾ ಇದೆ. ಹಿಂಗೆ ಚೇಂಜ್ ಮಾಡಿಕೊಂಡ್ರೆ ನೋಡಿ ಮೋಡ್ ಇಕೋ ಮೋಡ್ ಅಂತ ಚೇಂಜ್ ಆಗುತ್ತೆ. ಈಗ ನೋಡಿ ಹಿಂಗೆ ಡ್ರ್ಯಾಗ್ ಮೋಡ್ ಹಾಕ್ಕೊಂಡ್ರೆ ಇಲ್ಲಿ ಹೋಗಿಬಿಡುತ್ತೆ, ಡ್ರ್ಯಾಗ್ ಮೋಡ್ ಬರಲ್ಲ. ಸೊ ಡ್ರ್ಯಾಗ್ ಮೋಡ್ ಬರಬೇಕು ಅಂದರೆ ಇಲ್ಲಿ ಈ ಸ್ವಿಚ್ ಇರುತ್ತಲ್ಲ ಇದು ಹಾಕೋಬೇಕು. ಇದು ಇಗ್ನಿಷನ್ ಸ್ವಿಚ್ ಅಲ್ಲ, ರಿವರ್ಸು ಮತ್ತು ಡ್ರ್ಯಾಗ್ ಮೋಡ್ ಯೂಸ್ ಮಾಡಬೇಕು, ಆನ್ ಮಾಡ್ಕೋಬೇಕು, ಇಲ್ಲಾಂದರೆ ಆಫ್ ಮಾಡ್ಬೋದು. ಇದು ಆಫ್ ಆಗಿರಬೇಕಾದ್ರೆ ನಿಮಗೆ ಪವರು ಇಕೋ ಎರಡೇ ಬರೋದು, ಡ್ರ್ಯಾಗ್ ಮೋಡ್ ಬರಲ್ಲ. ಸೊ ಆ ಥರ ಡ್ರ್ಯಾಗ್ ಮೋಡ್ ಅಂದರೆ ಏನಪ್ಪ, ಇದು ಯಾವುದೋ ಹೊಸ್ದಾಗ ಕೇಳಿದ್ದೀವಿ ಡ್ರ್ಯಾಗ್ ಮೋಡ್ ಅಂದರೆ, ನಮಗೂ ಗೊತ್ತಿಲ್ಲ ಅಂದರೆ. ಸೊ ಅಣ್ಣ ಬನ್ನಿ ಡ್ರ್ಯಾಗ್ ಮೋಡ್ ತೋರಿಸೋಣ. ಸೊ ಈಗ ಅಣ್ಣ ನಮಗೆ ಡ್ರ್ಯಾಗ್ ಮೋಡ್ ತೋರಿಸ್ತಾರೆ. ಲೈಕ್ ನೋಡಿ ಇಲ್ಲಿ ಡ್ರ್ಯಾಗ್ ಮೋಡ್ಗೆ ಅಣ್ಣ ಒಂಚೂರು ಈ ಕಡೆ ಬಂದುಬಿಡಿ ಅಣ್ಣ. ಸೊ ನೋಡಿ ಡ್ರ್ಯಾಗ್ ಮೋಡಿಗೆ ನೀವು ಮೂವ್ ಮಾಡ್ಕೋಬೇಕು, ಡ್ರ್ಯಾಗ್ ಮೋಡ್ ಆದಮೇಲೆ ಈ ಸ್ವಿಚ್ ಆನ್ ಮಾಡ್ಕೋಬೇಕು. ಇದು ಇಗ್ನಿಷನ್ ಸ್ವಿಚ್ ಅಲ್ಲ, ಈಗಲೂ ಹೇಳ್ತಾ ಇದ್ದೀನಿ, ರಿವರ್ಸ್ಗೆ ಮತ್ತು ಡ್ರ್ಯಾಗಿಗೆ ಯೂಸ್ ಆಗುತ್ತೆ. ಹಾಕ್ಕೊಂಡು ಬ್ರೇಕ್ನ ಅಪ್ಲೈ ಮಾಡ್ಕೊಂಡೇ ಇದ್ವಿ ನೋಡಿ. ಓಯ್ ಹೋಯ್ ಹೋಯ್ ಹೆವಿ ಇದೆ, ಅವೇ ಮಾಡ್ತದೆ ಅಣ್ಣ, ಒಂದ್ಸಲಿ ಇದು ಮಾಡಿ ನೋಡಿ. ಬ್ರೇಕು ಡ್ರ್ಯಾಗ್ ಮೋಡ್ ಹಾಕೊಂಡ್ಮೇಲೆ ಬ್ರೇಕ್ ಇಟ್ಕೊಂಡೇ ಇದ್ದು ಆ ಬ್ರೇಕ್ ಬಿಟ್ಟರೆ ನೋಡಿ ಎಕ್ಸಲೇಟ್ರ್ ಬಿಟ್ಬಿಟ್ಟಿದ್ದಾರೆ ಇವಾಗ, ಆದೂ ಆರಾಮಾಗಿ ಮೂವ್ ಆಗ್ತಾ ಇದೆ. ಸೊ ಪಂಚರ್ ಆದಾಗ, ಬ್ರೇಕ್ ಡೌನ್ ಆದಾಗ ಈ ಮೋಡ್ನ ಯೂಸ್ ಮಾಡ್ಕೋಬೋದು. ನಿಧಾನಕ್ಕೆ ಹೋಗುತ್ತೆ, ಒಂದು 3-4-5 ಅದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ, ಪಾರ್ಕಿಂಗ್ ಆನ್ ಆಗಿರುತ್ತೆ. ಸೊ ನೋಡಿ ಯಾವ ಥರ ಹೋಗ್ತಾ ಇದೆ ಅಂತ, ಕ್ರೇಜಿ ಅಲ್ಲ. ಎಕ್ಸಲೇಟ್ರ್ ಹಿಡಿದೇನೆ, ಈ ಥರ ಎಲ್ಲ ಹೋಗುತ್ತೆ ಗಾಡಿ. ಸೇಮ್ ಅಂತ ಕ್ರೂಸ್ ಕಂಟ್ರೋಲೆ, ಬಟ್ ಕ್ರೂಸ್ ಕಂಟ್ರೋಲ್ ಅಲ್ಲ, ಇದೊಂಥರ ಕ್ರೂಸ್ ಕಂಟ್ರೋಲೆ. ಸೊ ಈಗ ಡ್ರ್ಯಾಗ್ ಮೋಡ್ ನೋಡೋದಲ್ಲ ಹೆಂಗಿತ್ತು ಅಂತ, ಕ್ರೇಜಿ ಇತ್ತಲ್ಲ, ಒಂಥರ ಕಮೆಂಟ್ ಮಾಡಿ ನಿಮ್ಗೆ ಹೆಂಗೆ ಅನಿಸ್ತು ಈ ಫೀಚರ್ ಹೊಸ ಥರದ್ದು ಅಂತ. ಪಂಚರ್ ಆಗಿರಬೇಕಾದ್ರೆ, ಬ್ರೇಕ್ ಡೌನ್ ಆಗಿರಬೇಕಾದ್ರೆಲ್ಲ ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು, ಯಾವ ಎಲೆಕ್ಟ್ರಿಕ್ ಬೈಕ್ಗಳಲ್ಲೂ ಇಲ್ಲ. ಈಗ ನೆಕ್ಸ್ಟು ರಿವರ್ಸ್ಗೂ ಇದನ್ನ ಹಿಂಗೆ ಆನ್ ಮಾಡಬೇಕಾಗುತ್ತೆ. ಆಮೇಲೆ ನೋಡಿ ಕುತ್ಕೋಬೇಕು, ಫಸ್ಟು ಯಾವತ್ತಿದ್ದು ಗಾಡೀಲಿ ಕುತ್ಕೋಬಿಡ್ಬೇಕು, ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಯೆಲ್ಲೋ ಕಲರ್ ಒಂದು ಸ್ವಿಚ್ ಇದೆ ನೋಡಿ, ರಿವರ್ಸ್ ಅಂತ ಇಲ್ಲಿ ಹಾಕಿರ್ತಾರೆ, ಅದನ್ನ ಹೋಲ್ಡ್ ಮಾಡಿ ಆಮೇಲೆ ಪವರ್ ಮೋಡ್ಗೆ ಇರಬೇಕು. ರಿವರ್ಸ್ ಹೋಗಬೇಕು ಅಂದರೆ ಪವರ್ ಮೋಡಲ್ಲೇ ಇರಬೇಕು. ನಿಧಾನಕ್ಕೆ ಎಕ್ಸಲೇಟ್ರ್ ಕೊಟ್ಟರೆ ನೋಡಿ ಹೆಂಗೆ ಹೋಗ್ತಾ ಇದೆ ನೋಡಿ. ಈಗ ಅವ್ರ ಕೈಲಿ ತೋರಿಸ್ತೀನಿ ಅಣ್ಣ, ನೀವೊಂದ್ಸಲಿ ಟ್ರೈ ಮಾಡಿ ಅಣ್ಣ. ಓ ಸೊ ನೋಡಿ ಹೆಂಗೆ ಹೋಗ್ತಾ ಇದೆ ರಿವರ್ಸ್ಗೆ ಅಣ್ಣ. ಸ್ವಿಚ್ ಬಿಟ್ಬಿಟ್ಟು ಎಕ್ಸಲೇಟ್ರ್ ಕೊಡಿ ಈಗ ನೋಡಿ, ಆ ಸ್ವಿಚ್ ಬಿಟ್ಬಿಟ್ಟು ಸ್ಟಾಪ್ ಆದಮೇಲೆ ಎಕ್ಸಲೇಟ್ರ್ ಕೊಟ್ಟರೆ ಹಂಗೆ ಮುಂದೆ ಹೋಗುತ್ತೆ. ಸೊ ಸ್ವಿಚ್ ಹಿಡ್ಕೊಂಡ್ರೆ ಮಾತ್ರ ನಿಮಗೆ ರಿವರ್ಸ್ ವರ್ಕ್ ಆಗುತ್ತೆ, ಇಲ್ಲ ಅಂದರೆ ವರ್ಕ್ ಆಗಲ್ಲ. ಈ ಸ್ವಿಚ್ ಬಂದು ಓನ್ಲಿ ರಿವರ್ಸಿಗೆ ಮಾತ್ರ ಮಾಡಿರುತ್ತಲ್ವಾ ಇದು, ಕ್ರೂಸ್ ರಿವರ್ಸ್ ಮತ್ತು ಕ್ರೂಸ್ ಕಂಟ್ರೋಲ್ಗೆ ಮಾತ್ರ ಈ ಸ್ವಿಚ್ ಮಾಡಿರೋದು. ಸೊ ಕ್ರೂಸ್ ಕಂಟ್ರೋಲ್ ಹೆಂಗೆ ಅಂದರೆ, ನೆಕ್ಸ್ಟು ಕ್ರೂಸ್ ಕಂಟ್ರೋಲು. ಕ್ರೂಸ್ ಕಂಟ್ರೋಲ್ ಏನಪ್ಪ ಅಂದರೆ, ನಿಮಗೆ ಒಂದು ಈ ಸ್ಪೀಡಲ್ಲಿ ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ, ಈಗ ಒಂದು 30-40 ಆ ಸ್ಪೀಡಲ್ಲಿ ಹೋಗ್ತಾ ಇರ್ತೀರ, ಸಡನ್ನಾಗಿ ನೀವು ಎಕ್ಸಲೇಟ್ರ್ ಕೊಡೋದೇ ಬೇಡ, ಕ್ರೂಸ್ ಕಂಟ್ರೋಲ್ ಆನ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಸಾಕು, ಗಾಡಿ ಅದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಆಮೇಲೆ ಬ್ರೇಕ್ ಹಾಕಿ ನಿಲ್ಲಿಸಿದಾಗ ಅದು ಕಟ್ ಆಫ್ ಆಗುತ್ತೆ, ಕ್ರೂಸ್ ಕಂಟ್ರೋಲ್ ಸ್ಟಾಪ್ ಆಗುತ್ತೆ. ಸೊ ಕ್ರೂಸ್ ಕಂಟ್ರೋಲ್ ಅಂದರೆ ಎಷ್ಟು, ಇವೆಲ್ಲ ಓಡಿಸ್ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ, ಕ್ರೂಸ್ ಕಂಟ್ರೋಲ್ ಎಲ್ಲ ಯಾವುದು ಏನು ಎತ್ತ ಅವೆಲ್ಲ ತೋರಿಸ್ತೀನಿ. ನೆಕ್ಸ್ಟು ಈ ಗಾಡೀಲಿ USB ಬೇರೆ ಇದೆ, ತೋರಿಸ್ತೀನಿ ನೋಡಿ. ಕೀ ಆಫ್ ಮಾಡಿ ಹಿಂಗೆ ತೆಗೆದ್ವೆ, ಇಲ್ಲಿ ನಿಮಗೆ USBನೂ ಸಿಗುತ್ತೆ, ನಿಮ್ಮ ಫೋನ್ನ ಇಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಇಲ್ಲ ಇಟ್ಬಿಟ್ಟು ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು. ಬ್ಯಾಟ್ರಿ ಇಟ್ಕೊಂಡು ಹೋಗಿ ಮನೆಯಲ್ಲಿ ಗಾಡಿ ಚಾರ್ಜ್ ಮಾಡ್ಕೋಬೋದು, ಬ್ಯಾಟ್ರಿ ಚಾರ್ಜ್ ಮಾಡ್ಬೋದು. ಸೊ ಇನ್ನೊಂದು ಮೇನ್ ಏನಪ್ಪ ಅಂದರೆ, ನಿಮಗೆ ಸೀಟ್ಗಳು ನೋಡ್ಬೋದು ತುಂಬಾ ಕಂಫರ್ಟ್ ಆಗಿದೆ, ಲೈಕ್ ಈ ಥರ ನೀಟಾಗಿದೆ. ತುಂಬ ಹೊತ್ತು ಓಡಿಸ್ತಿದ್ದ ಅಂದಾಗ ಪೇನ್ ಬರಲ್ಲ ನಿಮಗೆ ಬ್ಯಾಕಲ್ಲಿ. ಆಮೇಲೆ ಗಾಡಿ ಲೋಡ್ ಎಷ್ಟು ಎತ್ಕೊಳುತ್ತೆ ಅಂದರೆ 250 kg ಆರಾಮಾಗಿ ಎತ್ತೈತೆ, ಎಲ್ಲ ಗಾಡಿಗಳೂ ಆರಾಮಾಗಿ 250 kg ಎತ್ತೈತೆ. ಮುಂದೆಗಡೆ ನನ್ನ ಪ್ರಕಾರ 2 ವಾಟರ್ ಕ್ಯಾನ್ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು, ನಿಮ್ಗೆ ಇಟ್ಕೊಳ್ಳೋಕೆ ಬಂದರೆ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಸೊ ಇದಕ್ಕೆ ಈಗ ಫೈನಲ್ ಆಗಿ ಚಾರ್ಜಿಂಗ್ ಪೋರ್ಟ್ ಹೆಂಗಪ್ಪ ಅಂದರೆ, ಸೇಮು ಇದೇ ಥರನೇ ನಿಮ್ಗೆ ಇದು ಸಿಗುತ್ತೆ. ಕೇಬಲ್ ಹಿಂಗೆ ಎತ್ತಿ ನೋಡಿ, ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ಎತ್ತುತ್ತೀರ, ಸೇಮ್ ಅದಕ್ಕೂ ಇದೇ ಥರ ಕೇಬಲ್ ಇರುತ್ತೆ. ಈ ನೋಡಿ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಿಂದ ಬಂದು ಇಲ್ಲಿ ನೀಟಾಗಿ ಹಿಂಗೆ ಚಾರ್ಜಿಂಗ್ ಕುತ್ಕೊಳ್ಳುತ್ತೆ, ಇಲ್ಲೇ ಚಾರ್ಜ್ ಆಗುತ್ತೆ. ಇಲ್ಲ ನಾವು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದ್ದೀವಿ ಅಂದರೆ ಇದನ್ನ ಹಿಂಗೆ ಬ್ಯಾಟ್ರಿನ ಎತ್ಕೊಂಡು ಹೋಗಿ ಚಾರ್ಜ್ ಮಾಡ್ಬೋದು. ಹಾಕ್ಬೇಕಾದ್ರು ಅಷ್ಟೇ, ತುಂಬ ಏನು ಎಫರ್ಟ್ ಏನಿಲ್ಲ, ಅದ್ರ ಮೇಲೆ ಇಟ್ಬಿಟ್ಟು ಪ್ರೆಸ್ ಮಾಡಿಬಿಟ್ರೆ ನೋಡಿ, ಹಿಂಗೆ ಮಾಡಿದಾಗ ಕುಚುಕ್ಕಂತ ಒಂದು ಸೌಂಡ್ ಬರುತ್ತೆ, ಲಾಕ್ ಆಗಿದೆ ಅಂತ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ, ತುಂಬಾ ಚೆನ್ನಾಗಿದೆ. ಸೊ ಸ್ಟ್ಯಾಂಡು ನೀವು ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಬಂದಾಗ ನೋಡ್ತೀರಾ, ಇದು ಅಷ್ಟು ಲುಕ್ಕಿಲ್ಲ ಮತ್ತು ಚೆನ್ನಾಗಿಲ್ಲ, ಬಟ್ ನಿಮಗೆ ಡಿಲಿವರಿ ಕೊಡಬೇಕಾದ್ರೆ
ಚೆನ್ನಾಗಿರೋ ಡಿಸೈನು ಲುಕ್ಕು ಅಂದರೆ ಡಿಫ್ರೆಂಟಾಗಿರೋ ಒಂದು ಸ್ಟ್ಯಾಂಡ್ ಮಾಡಿದ್ದಾರೆ, ಅದನ್ನು ಹಾಕ್ತೀವಿ ಅಂತ ಶೋರೂಮ್ ಅವರು ಹೇಳೋದು. ಸ್ಟ್ಯಾಂಡ್ನ ನಾವು ಚೇಂಜ್ ಮಾಡ್ತೀವಿ, ಆಮೇಲೆ ಟೆಚ್ ಆಗ್ತಾಯಿದ್ದು ಬೆಂಡ್ ಮಾಡಬೇಕಾದ್ರೆ ಅಂತ. ಸೊ ನೀವು ಟೆಸ್ಟೇ ತೊಗೋಬೇಕಾದ್ರೆ ಏನು ಟೆನ್ಷನ್ ತೊಗೋಬೇಡಿ, ಡಿಲಿವರಿ ಕೊಡಬೇಕಾದ್ರೆ ಸಕ್ಕತ್ತಾಗೆ ಮಾಡಿಕೊಡ್ತಾರೆ. ಡಿಲಿವರಿ ನಿಮಗೆ ಏನೊಂದು ಏಪ್ರಿಲ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಫಸ್ಟ್ ಕಮ್ ಫಸ್ಟ್ ಸರ್ವ್, ಇನ್ನೇನಪ್ಪ ಬೇಕು, ಹೋಗಿ ಬುಕ್ ಮಾಡ್ಕೊಡಿ. ಸೊ ಇವಾಗ ಫೈನಲ್ ಸೆಗ್ಮೆಂಟು ಪ್ರೈಸ್ ಅಂತ ಬಂತು ಅಂದರೆ ಗಾಡಿ ಎಕ್ಸ್ಶೋರೂಮ್ ಪ್ರೈಸ್ ಬಂದುಬಿಟ್ಟು 80,000 ಏನೋ ಇದೆ. ಸೊ ನಿಮಗೆ ಟ್ಯಾಕ್ಸ್ ಅಂದರೆ ಆನ್ ರೋಡ್ ಎಲ್ಲ ಸೇರಿ 85,500 ಏನೋ ಚಿಲ್ಲರೆ ಬರುತ್ತೆ. ಬಟ್ ನಿಮ್ಗಿನ್ನ ಸಬ್ಸಿಡಿ ಹೋಗಿರಲ್ಲ ಅದರಲ್ಲಿ. ಸೊ ಸಬ್ಸಿಡಿ ಎಲ್ಲ ತೆಗೆದು ವಿತೌಟ್ ಸಬ್ಸಿಡಿಲಿ ನಿಮಗೆ 74,000 ಅಂದರೆ ಗಾಡಿ ಪ್ರೈಸು ಟೋಟಲಾಗಿ 74,500 ರೂಪಾಯಿಗೆ ಈ ಗಾಡಿ ನಿಮಗೆ ಸಿಗುತ್ತೆ ವಿತ್ ಒಂದು ಚಾರ್ಜರು ಮತ್ತು ಒಂದು ಬ್ಯಾಟ್ರಿ. ಬ್ಯಾಟ್ರಿ ವಿತ್ ಚಾರ್ಜರ್ ಬಂದು ಆ ಥರ ನಿಮಗೆ ನಮಗೆ ಬ್ಯಾಟ್ರಿ ಬೇಡಪ್ಪ ನಾವು ಸ್ವ್ಯಾಪ್ ಮಾಡ್ಕೋತೀವಿ ಅಂತ ಏನಾದರೂ ಇತ್ತು ಅಂದರೆ ಅದಕ್ಕೆ ಬೇರೆ ಪ್ರೈಸು, ಅದನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡ್ಬೋದು. ಇವಾಗ ನೀವು 74,000 ಕೊಟ್ಬಿಟ್ಟು ಈ ಗಾಡಿ ತೊಗೊಂಡಿರ್ತೀರ, ಗಾಡಿಗೆ ಒಂದು ಚಾರ್ಜರ್ ಬೇರೆ ಕೊಟ್ಟಿರ್ತಾರೆ, ಆಮೇಲೆ ಒಂದು ಬ್ಯಾಟ್ರಿನೂ ಕೊಟ್ಟಿರ್ತಾರೆ. ಆದೂ ನೀವು ಯಾವಾಗ ಅದು ಲೈಕ್ ನಿಮ್ಮ ಬ್ಯಾಟ್ರಿ ಎಕ್ಸ್ಟ್ರಾ ಬೇಕಾಗ್ಬೋದು, ಚಾರ್ಜ್ ಖಾಲಿಯಾಗೋಯ್ತು, ಎಲ್ಲಾದರೂ ಸ್ವ್ಯಾಪ್ ಮಾಡ್ಕೋಬೇಕು ಅಂತ ಇದ್ದರೆ ಅದನ್ನು ಲೋನ್ ಆಗಿ ಕೊಡ್ತಾರೆ. ನಿಮ್ಮ ಬ್ಯಾಟ್ರಿನ ನೀವು ಇಟ್ಕೋಬೋದು, ಅವ್ದೊಂದು ಬ್ಯಾಟ್ರಿನ ಲೋನ್ ಥರ ಕೊಡ್ತಾರೆ, ಅದನ್ನು ನೀವು ಯೂಸ್ ಮಾಡಿ ಬೇರೆ ಸ್ಟೇಷನಲ್ಲಿ ಇಟ್ಬಿಡ್ಬೋದು, ಲೈಕ್ ಸ್ವ್ಯಾಪ್ ಮಾಡ್ಬೋದು. ಅದಕ್ಕೆ ಒಂದು 100 rupees ಏನೋ ಪರ್ ಬ್ಯಾಟ್ರಿ ಅಂದರೆ ಅಪ್ರಾಕ್ಸಿಮೇಟ್ ಅಮೌಂಟ್ ಅಂದ್ಕೊಳ್ಳಿ. ಅದು ಕನ್ಫರ್ಮ್ ಆಗಿ ಫೈನಲ್ ಪ್ರೈಸ್ನ ನಿಮ್ಮ ಕಂಪ್ನಿಯವರು ಹೇಳ್ತಾರೆ, ಫೈನಲ್ ಅಂದರೆ ಗಾಡಿ ಲಾಂಚ್ ಮಾಡಬೇಕಾದ್ರೆ ಅವೆಲ್ಲ ಹೇಳ್ತಾರೆ. ಅದೊಂಥರ EMI ಪ್ರೊಸೆಸಲ್ಲೂ ನಿಮಗೆ ಬ್ಯಾಟ್ರಿನ ಸಿಗುತ್ತೆ, ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಫಸ್ಟ್ ಏನು ಅಂದ್ಕೊಂಡಿದ್ದೆ, ಇವರು ಒಂದು ಸ್ವ್ಯಾಪಿಂಗ್ ಕೊಡ್ತಾರೆ ಇಲ್ಲ ಅಂದರೆ ನಮಗೆ ಒಂದು ಬ್ಯಾಟ್ರಿ ಕೊಡ್ತಾರೆ ಅಂತ. ಬಟ್ ಇಲ್ಲ, ನೀವು ನಮ್ಮದೇ ಒಂದು ಬ್ಯಾಟ್ರಿ ತೊಗೊಂಡ್ರು ಸ್ವ್ಯಾಪ್ ಮಾಡೋ ಆಪ್ಷನ್ ಇರುತ್ತೆ, ಲೈಕ್ ಒಂದು ಬ್ಯಾಟ್ರಿ EMI ಥರ ಕೊಡ್ತಾರೆ. ಆಮೇಲೆ ಸ್ವ್ಯಾಪಿಂಗ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಕಮ್ಮಿ ಪ್ರೈಸು. ಈಗ ನಾರ್ಮಲಾಗಿ ಅವರೇ ಒಂದು ಬ್ಯಾಟ್ರಿ ಮತ್ತು ಚಾರ್ಜರ್ ಕೊಡ್ತೀನಿ ಅಂದರೆ ನಿಮಗೆ 75,000 ಏನೋ ಬೀಳುತ್ತೆ. ಅದೇನೇ ನಾವು ಸ್ವ್ಯಾಪ್ ಮಾಡ್ಕೋತೀವಿ ಅಂದರೆ ಒಂದು 60,000-50,000 ಗಾಡಿ ಸಿಗುತ್ತೆ. ಸಬ್ಸ್ಕ್ರಿಪ್ಷನ್ ಬೇರೆ, ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಬರುತ್ತೆ, ಒಂದು 800-1,200 ಆ ಥರ ಎರಡೇನೋ ಪ್ಲ್ಯಾನ್ ಇದೆ. ಸೊ ಆ ಪ್ಲ್ಯಾನ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಪ್ಲ್ಯಾನ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಪ್ರೈಸಸ್ಸು ಏನೇನು ಅಂತ. ಬಟ್ ಸೀರಿಯಸ್ಲಿ 50,000 ಸಿಕ್ಬಿಡುತ್ತೆ ಗುರು ಈ ಗಾಡಿ ಸ್ವ್ಯಾಪ್ ಮಾಡ್ಕೋತೀವಿ ಅಂದರೆ. ನೀವು ತಿಂಗ್ಳಿಗೆ ಎಷ್ಟು ಸಲ ಬೇಕಾದರೂ ಸ್ವ್ಯಾಪ್ ಮಾಡ್ಕೋಬೋದು. ಒಂದು ಬ್ಯಾಟ್ರಿಗೆ ಒಂದು ಸಲ ಸ್ವ್ಯಾಪ್ ಮಾಡೋದಕ್ಕೆ 35 rupees ತೊಗೋತಾರೆ. ಪೀಸ್ 100% ಆರಾಮಾಗಿ ಕೊಡ್ಬೋದು. ಆ ರೇಂಜ್ಗೆ 35 ಆರಾಮಾಗಿ ಕೊಡ್ಬೋದು, ಒಂದು ಬ್ಯಾಟ್ರಿ ಇರಲ್ಲ. ಬಟ್ 35 rupees ಒಂದ್ಸಲ ಸ್ವ್ಯಾಪ್ ಮಾಡೋದಕ್ಕೆ ಅಂದರೆ ಆರಾಮಾಗಿ ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಮೌಂಟ್ದು. ಸೊ ಇವಾಗ ಗಾಡಿನ ಓಡಿಸಿ ನೋಡುವ ಹೆಂಗಿದೆ ಏನು ಕತೆ ಅಂತ, ಬನ್ನಿ. ಸೊ ಫಸ್ಟು ಕೂತ್ಕೊಂಡು ಸ್ಟ್ಯಾಂಡ್ ತೆಗಿಬೇಕು. ಸ್ಟ್ಯಾಂಡ್ಗೆ ಇವಾಗ ಸದ್ಯಕ್ಕೆ ಸೆನ್ಸರ್ ಇಲ್ಲ, ಯಾಕಂದರೆ ಟೆಸ್ಟ್ ಡ್ರೈವ್ ಅಲ್ವಾ. ಡಿಲಿವರಿ ತೊಗೋಬೇಕಾದ್ರೆ ಸೆನ್ಸರ್ ಎಲ್ಲ ಹಾಕ್ಬಿಟ್ಟೆ ಕೊಡ್ತಾರೆ. ಸೊ ಫಸ್ಟು ಇಕೋ ಮೋಡ್ ಟ್ರೈ ಮಾಡೋಣ, ರೈಡಿಂಗ್ ಕಂಫರ್ಟ್ ಹೆಂಗಿದೆ ಅಂತ. ಕುತ್ಕೊಳ್ಳೋಕ್ಕಂತೂ ನನಗೆ ಮುಂದುಗಡೆ ಸಸ್ಪೆನ್ಷನ್ಕಿಂತ ಹಿಂದೆಗಡೆ ಚೆನ್ನಾಗಿ ಅನ್ನಿಸ್ತು. ನೋಡಿ, ಇಕೋ ಮೋಡ್ ಬಂತು, ಬ್ರೇಕ್ ಹಿಡ್ಕೊಳ್ಳಿ, ಆನ್ ಮಾಡ್ಕೊಳ್ಳಿ, ಆವಾಗ ಇಲ್ಲಿ ರೆಡ್ ಕಲರ್ ಬರುತ್ತೆ, ಹೋಗ್ತಾ ಇರೋದು. ಸೊ ಇಕೋ ಮೋಡಲ್ಲಿ ಈ ಥರ ಹೋಗುತ್ತೆ ಗಾಡಿ. ನೋಡಿ, ಸೈಕಲ್ ಇದ್ದಂಗಿದೆ. ಸೈ 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 ಸೈ, ಪರವಾಗಿಲ್ಲ, ಇನಿಷಿಯಲ್ ಟಾರ್ಕು ಚೆನ್ನಾಗಿದೆ, ಸೀರಿಯಸ್ಲಿ ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು. ನೋಡಿ, 40-41 ಹೋಗುತ್ತೆ, ಸಿಟಿಲಲ್ವಾ ಅಷ್ಟೇ ಹೋಗೋಕ್ಕಾಗೋದು, ತುಂಬ ಸ್ಪೀಡಾಗೋದು, ಜನ ಎಲ್ಲ ಅಡ್ಡ ಬರ್ತಾ ಇರ್ತಾರೆ. ಓಹ್, ಪರವಾಗಿಲ್ಲ, ಸಸ್ಪೆನ್ಷನ್ ಚೆನ್ನಾಗಿದೆ, ಎತ್ತ ಹಾಕಲ್ಲ ಬಟ್ ನಾಟ್ ಬ್ಯಾಡ್, ಚೆನ್ನಾಗಿದೆ, ಪರವಾಗಿಲ್ಲ, ಇನಿಷಿಯಲ್ ಟಾರ್ಕು ಚೆನ್ನಾಗಿದೆ, ಸೀರಿಯಸ್ಲಿ ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು. ನೋಡಿ, 40-41 ಹೋಗುತ್ತೆ, ಸಿಟಿಲಲ್ವಾ ಅಷ್ಟೇ ಹೋಗೋಕ್ಕಾಗೋದು, ತುಂಬ ಸ್ಪೀಡಾಗೋದು, ಜನ ಎಲ್ಲ ಅಡ್ಡ ಬರ್ತಾ ಇರ್ತಾರೆ. ಓಹ್, ಪರವಾಗಿಲ್ಲ, ಸಸ್ಪೆನ್ಷನ್ ಚೆನ್ನಾಗಿದೆ, ಎತ್ತ ಹಾಕಲ್ಲ ಬಟ್ ನಾಟ್ ಬ್ಯಾಡ್, ಚೆನ್ನಾಗಿದೆ. ಬ್ರೇಕ್ಸ್ ಅಂತೂ ಸೀರಿಯಸ್ಲಿ ಸೆಕ್ಸಿಯಾಗಿದೆ, ಹೆವಿಯಾಗಿ ನಿಂತ್ಕೊಳ್ಳುತ್ತೆ, ಏನು ಮುಟ್ಟಿದ ತಕ್ಷಣ ನಿಂತ್ಕೊಳ್ಳುತ್ತೆ. ಟೋಟಲ್ ರೆಸ್ಪಾನ್ಸು ಚೆನ್ನಾಗಿದೆ, ಬಟ್ ಇನ್ನೊಂದು ಸ್ವಲ್ಪ ರಿಫೈನ್ ಆಗಬೇಕಾಗಿತ್ತು. ನಾನು ಶೋರೂಮ್ ಅವ್ರಿಗೆ ಹೇಳಿದೆ ಆವಾಗಲೇ ಓಡಿಸ್ಬೇಕಾದ್ರೆ, ಮೊದಲೇ ಒಂದು ಸಲ ಓಡಿಸಿದಾಗ. ಸೊ ಅವ್ರು ಹೇಳಿದ್ದಾರೆ, ಸರ್ ನಿಮ್ಗೆ ಇನ್ನೂ ಡಿಲಿವರಿ ಕೊಡಬೇಕಾದ್ರೆ ಎಲ್ಲ ಬ್ರೇಕ್ಸು ಟೋಟಲ್ಲು ಎಲ್ಲನೂ ಫುಲ್ಲು ಸಖತ್ ರಿಫೈನಾಗೇ ಬರುತ್ತೆ ನೋಡಿ ಅಂತ. ಸೊ ನೀವೇನಾದರೂ ಎಲೆಕ್ಟ್ರಿಕ್ ಗಾಡಿ ತೊಗೋಬೇಕಾದ್ರೆ ಈ ಪಾಯಿಂಟ್ನ ನೋಡೋದು ಮರೀಲೇಬೇಡಿ. ಏನಪ್ಪ ಅಂದರೆ, ಮೇಯ್ನು ಗಾಡಿನ ಒಂದು 2 ಹಂಪಲ್ಲಿ ಹಳದಲ್ಲಿ ಇಳಿಸ್ ನೋಡಿ, ಆವಾಗ ಒಳಗಡೆ ಇರೋ ಬ್ಯಾಟ್ರಿ ಶೇಕ್ ಆಗುತ್ತೆ. ಅದು ಶೇಕ್ ಆಗ್ತಾ ಇದೆ ಅಂದರೆ ಕ್ವಾಲಿಟಿ ಚೆನ್ನಾಗಿಲ್ಲ, ಅದು ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿಲ್ಲ ಗಾಡಿ ಅಂತ. ನೀವು ಎಂಥ ಹಳದಲ್ಲಿ ಹೋದು ಪಾಟ್ ಹೋಲ್ಸು ಹಂಪು ಹಾರ್ಸ್ ಹಾಕ್ಬಿಟ್ರು, ಬ್ಯಾಟ್ರಿಯಿಂದ ಒಂದು ಚೂರು ಶೇಕಿಂಗ್ ಸೌಂಡ್ ಎಲ್ಲ ಬಂದಿಲ್ಲ ಅಂದರೆ ಗಾಡಿ ಚೆನ್ನಾಗಿದೆ ಅಂತ. ಅಂದರೆ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ಶೇಕಿಂಗ್ ಏಕಿಂಗ್ ಎಲ್ಲ ಏನೂ ಇಲ್ಲ ಅಂತ. ಓಲಾ ತೊಗೊಳ್ಳಿ, ಏತರ್ ತೊಗೊಳ್ಳಿ, ಅದೆಲ್ಲ ಶೇಕಿಂಗೇ ಗೊತ್ತಾಗಲ್ಲ ನಿಮಗೆ. ನಾನು ಏತರ್ನ ಹೆಂಗೆ ಓಡಿಸಿದ್ದೀನಿ ಅಂದರೆ,
ಹಾಕೊಂಡು ಉಜ್ಜಿಬಿಟ್ಟಿದ್ದೀನಿ, ಏನಾದ್ರೇನು ಗೊತ್ತಾಗಲ್ಲ, ಆ ಥರ ಇದೆ. ಸೊ ಇದನ್ನು ಒಂದೆರಡು ಹಂಪಲ್ಲಿ ಟೆಸ್ಟ್ ಮಾಡಿದೆ, ಅಂತ ಏನು ಎತ್ತಾಗ್ತಾ ಇಲ್ಲ, ಬ್ಯಾಟ್ರಿಗಳು ಎಲ್ಲ ಶೇಕ್ ಆಗ್ತಾ ಇರೋದು, ಒಳಗಡೆ ಎಲ್ಲ ಗಲಗಲ ಅಂತ ಶೇಕ್ ಆಗುತ್ತಲ್ಲ, ಅವೆಲ್ಲ ಏನೂ ಆಗ್ತಾ ಇಲ್ಲ. ಸೀರಿಯಸ್ಲಿ ಚೆನ್ನಾಗಿದೆ, ನಾಟ್ ಬ್ಯಾಡ್, ಚೆನ್ನಾಗಿ ಮಾಡಿದ್ದಾರೆ ಬೌನ್ಸ್ ಅವರು. ನೋಡಿ ಬ್ರೇಕ್ಸ್ ಅಂತೂ ಸೀರಿಯಸ್ಲಿ ಸಕ್ಕಲಾಗಿದೆ. ಟೋಟಲ್ ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ದಿದ್ವೆ ಓಕೆ ಅನ್ಸೋದು. ಹೇಳಿದ್ನಲ್ಲ ನಿಮಗೆ ಫೈನಲ್ಲಾಗಿ ಗಾಡಿ ಕೊಡಬೇಕಾದ್ರೆ ಇನ್ನೂ ಚೇಂಜಸ್ ಎಲ್ಲ ಬರುತ್ತೆ, ನಾಟ್ ಬ್ಯಾಡ್. ಬಟ್ ಏನೇ ಹೇಳಿ ಕಲರ್ ಮಾತ್ರ ಮಸ್ತಾಗಿದೆ. ನಿಮಗೂ ರೆಡ್ ಇಷ್ಟ ಆಗಿದೆ ಅನ್ಕೊ, ಓಹ್ ನೋಡಿದ್ವಾ ಅಲ್ಲಿ ಎತ್ತ ಆಗ್ತು ಹಂಪಲ್ಲಿ, ಬಟ್ ಯಾವುದೂ ಶೇಕ್ ಆಗಲಿಲ್ಲ. ಇಲ್ಲ ನೆಕ್ಸ್ಟು ಈ ಕಡೆ ಈಕೋ ಮೋಡಿಂದ ಪವರ್ ಮೋಡ್ಗೆ ಹಾಕ್ಕೊಳ್ಳೋಣ ಬನ್ನಿ. ಪವರ್ ಮೋಡಿಗೆ ಶಿಫ್ಟ್ ಆಯಿತು, ದ ಪವರ್ ಹ್ಯಾಸ್ ಬಿನ್ ಚೇಂಜ್ಡ್. ವೈ ಎಷ್ಟೋಗುತ್ತೆ ನೋಡೋಣ ಪವರ್ ಮೋಡಲ್ಲಿ ನೋಡಿ. ಸೀರಿಯಸ್ ಆಗಿ ಚೆನ್ನಾಗಿದೆ. ನೀವು ಅಷ್ಟೇ ಎಲೆಕ್ಟ್ರಿಕ್ ಗಾಡಿಗಳು ತೊಗೋಬೇಕಾದ್ರೆ ಅದನ್ನು ನೋಡಿ. ನಾನು ಎಷ್ಟೊಂದು ಬೇರೆ ಬೇರೆ ಒಂದೊಂದು ಕಂಪ್ನಿಗಳಿದೆ, ಬ್ರ್ಯಾಂಡ್ ಎಲ್ಲ ಹೇಳಕ್ಕೆ ಹೋಗಲ್ಲ, ಬಟ್ ನೀವು ಓಡಿಸಿದಾಗ ಒಳಗಡೆ ಬ್ಯಾಟ್ರಿ ಎಲ್ಲ ಶೇಕ್ ಆಗ್ತಾ ಇರುತ್ತೆ. ಪವರ್ ಮೋಡಲ್ಲಿ ಎಷ್ಟೋಗುತ್ತೆ ಇದು. ನಾರ್ಮಲಾಗಿ ನಿಮಗೆ ರೇಸ್ ಮಾಡೋದಕ್ಕೆ ಈಗ ನಾನು ಏ ಥರ ತೊಗೊಂಡ್ರೆ ಪಕ್ಕ ರೇಸ್ ಮಾಡ್ಬೋದು, ಯಾವುದೇ ಗಾಡಿಗಾದರೂ ರೇಸ್ ಮಾಡ್ಬೋದು. ಬಟ್ ಈ ಗಾಡಿಗಳೆಲ್ಲ ಬಂದುಬಿಟ್ಟು ನೋಡಿ ಹಂಪಲಾಸನ, ವಾ ಸೀರಿಯಸ್ಲಿ ಸಕ್ಕತ್ತಾಗಿದೆ. ಒಂದು ಚೂರು ಏನೂ ಶೇಕ್ ಆಗಲಿಲ್ಲ, ಸೀರಿಯಸ್ಲಿ ಸಕ್ಕತ್. ಏನೋ ಹೇಳ್ತಾ ಇದೆ ಲೈಕ್ ರೇಸ್ ಮಾಡೋದಕ್ಕಲ್ಲ, ಇದೆಲ್ಲ ಬಂದು ಸಿಟೀಲಿ ಓಡಿಸ್ಕೊಳ್ಳೋದಕ್ಕೆ, ಆರಾಮಾಗಿ ಕ್ರೂಸ್ ಮಾಡಿಕೊಂಡು ಪೀಸಾಗಿ ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಹೋಗೋದಕ್ಕೆ ಸಕ್ಕತ್ತಾಗಿದೆ. ಸೊ ನೀವೇನಾದರೂ ಮನೆ ಹತ್ರ ಓಡಾಡ್ತಿರ್ತೀರ, ಇಲ್ಲಿಂದ ಅಲ್ಲಿಗೆ ಫ್ರೆಂಡ್ಸ್ ಜೊತೆ, ಇಲ್ಲಾಂದರೆ ಅಪ್ಪ ಅಮ್ಮ ಲೇಡೀಸು ಯಾರಾದರೂ ಯೂಸ್ ಮಾಡ್ತಾರೆ ಅಂದರೆ, ಸೀರಿಯಸ್ಸಾಗಿ ಸಕ್ಕತ್ತಾಗಿದೆ ಗಾಡಿ. ಇಷ್ಟು ಕಮ್ಮಿ ಪ್ರೈಸ್ಗೆ ಈ ಥರ ಗಾಡಿ ಸಿಗೋದು ಕಷ್ಟನೇ. ಅದಕ್ಕೆ ಈ ಗಾಡಿ ಟ್ರೆಂಡ್ ಆಗಿರೋದು. ಟ್ರೆಂಡಿಂಗ್ ಇರೋದು ಏನಕ್ಕೆ ಅಂತೀರಾ, ಈ ಗಾಡಿ ಅದಕ್ಕೇ. ಸೊ ಪಿಲಿಯನ್ ಕಂಫರ್ಟ್ ನನಗೆ ಗೊತ್ತಿಲ್ಲ, ರೈಡಿಂಗ್ ಕಂಫರ್ಟ್ ಮಾತ್ರ ಚೆನ್ನಾಗಿದೆ. ಹ್ಯಾಂಡಿಂಗ್ ಪೊಸಿಷನು ಅಷ್ಟೇ, ಹ್ಯಾಂಡಲ್ದು ನೀವು ಜಾಸ್ತಿ ಹೊತ್ತು ಓಡಿಸೋದು ಏನಿಸಲ್ಲ, ಕರೆಕ್ಟಾಗಿ ಎಲ್ ಶೇಪಿಗೆ ಬಂದಿದೆ. ಸೊ ನಾಟ್ ಬ್ಯಾಡ್. ಸೀಟು ಅಷ್ಟೇ, ತುಂಬ ಹೊತ್ತು ಕುತ್ಕೊಂಡು ಓಡಿಸೋದೂ ಕುಂಟಿ ನೋವು ಬರಲ್ಲ. ಚೆನ್ನಾಗಿ ಹೇಳಬೇಕು ಅಂದರೆ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆರಾಮಾಗಿ ಬಂದು ನೀವು ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಗೊತ್ತಾಗುತ್ತೆ, ಆಮೇಲೆ ತೊಗೊಳ್ಳಿ. ಟೆಸ್ಟ್ ಡ್ರೈವ್ ಮಾಡಿದ್ರೆ ಅದೇ ಹೇಳಿದ್ನಲ್ಲ, ಯಾರು ಬೇಗ ಬಂದು ಬುಕ್ ಮಾಡ್ತೀರೋ ಅವ್ರಿಗೆ ಬೇಗ ಸಿಗುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳೋದು ಮತ್ತೋಗ್ಬಿಟ್ಟೆ, ಇದರಲ್ಲಿ ಅದು ಚೇಂಜ್ ಮಾಡ್ತಾರೆ ಯಾವ ಥರಪ್ಪ ಅಂದರೆ. ಸೊ ನೋಡಿ ಇವಾಗ ಬ್ರೇಕ್ ಹಿಡಿದ್ಬಿಟ್ನಲ್ಲ ನೋಡಿ, ಹೋಗ್ತಾ ಇಲ್ಲ, ಟೋಟಲ್ ಒಂದ್ಸಲ ಜಾಮ್ ಆಗೋಗುತ್ತೆ ನೋಡಿ. ಒಂದ್ಸಲ ಬಿಟ್ಟು ಆಮೇಲೆ ಮತ್ತೆ ಹೋಗುತ್ತೆ. ಸೊ ಅದೊಂದು ಸ್ವಲ್ಪ ಟ್ರಾಟಲ್ನ ರಿಫೈನ್ ಮಾಡಬೇಕು. ಬ್ರೇಕ್ ಹಿಡಿದಿದ ತಕ್ಷಣ ಟ್ರಾಟಲ್ಲು ಆ ಥರ ಆಗ್ತಾ ಇರುತ್ತೆ. ಬಟ್ ಟೆನ್ಷನ್ ತೊಗೋಬೇಡಿ, ಅದನ್ನೆಲ್ಲ ನಾವು ಕಂಪ್ನಿಗೆ ಆಲ್ರೆಡಿ ಹೇಳಿಬಿಟ್ಟಿದ್ದೀವಿ, ಅವರೇ ಹೇಳಿದ್ದಾರೆ ಡಿಲಿವರಿ ಟೈಮಲ್ಲಿ ಇವೆಲ್ಲ ಚೇಂಜಸ್ ಆಗೇ ಆಗುತ್ತೆ ಅಂತ. ಒಂದು ತಿಂಗ್ ಹೇಳೋದೇ ಮತ್ತೋಗ್ಬಿಟ್ಟೆ, ಲೈಕ್ ಏನಪ್ಪ ಅಂದರೆ ನೀವು ಗಾಡಿ ಓಡಿಸ್ಬೇಕಾದ್ರೆ ಒಂದು ಸೌಂಡ್ ಬರಬೇಕದು. ಈಗ ಎತ್ತದು ಹೋಗ್ಬೇಕು ಅಂತ ಸೌಂಡ್ ಬರುತ್ತಲ್ಲ, ಆ ಥರ ಸೌಂಡ್ ಬಂದರೆ ಚೆನ್ನಾಗಿರುತ್ತೆ. ಮೋಟ್ರ್ ಮೂವ್ ಆಗ್ತಾ ಇದೆ ಅಂತ ಗೊತ್ತಾಗಿರುತ್ತೆ ನಮಗೆ, ಲೈಕ್ ಗಾಡಿ ಒಂದು ಬರ್ತಾ ಇದೆ ಅಂತ. ತೀರಾ ಸೈಲೆಂಟ್ ಆಗಿಬಿಟ್ಟೆ, ಈಗ ಸಡನ್ನಾಗಿ ರೋಡಲ್ಲಿ ಯಾವುದೋ ಮಕ್ಕಳು ಆಡ್ತಿರ್ತಾರೆ, ಸೌಂಡ್ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಓ ಯಾವುದೋ ಗಾಡಿ ಬರ್ತಾ ಇದೆ ಅಂತ. ಬಟ್ ಎಲೆಕ್ಟ್ರಿಕ್ ಗಾಡಿಗಳು ಏನಪ್ಪ ಡಿಸ್ಅಡ್ವಾಂಟೇಜ್ ಅಂದರೆ ಮೇಯ್ನ್ ಅದೇನೆ, ಅವ್ರು ಬರ್ತಾ ಇರೋದು ಗೊತ್ತಾಗಲ್ಲ. ಒಬ್ಬೊಬ್ಬರು ಎಲ್ಬೋರ್ಡ್ಗಳಿರ್ತಾರೆ, ಅದನ್ನು ಹೊಡೆಯಲ್ಲ. ಸೊ ಪ್ರಾಬ್ಲಮ್ಸ್ಗಳಿರ್ತವೆ, ಬಟ್ ಒಂದು ಸ್ವಲ್ಪ ಸೌಂಡ್ ಬಂದಿದ್ದರೆ ಚೆನ್ನಾಗಿರೋದು. ಬನ್ನಿ ನಿಮಗೆ ಪಿಲಿಯನ್ ಕಂಫರ್ಟ್ ಎಲ್ಲ ತೋರಿಸ್ತೀನಿ, ಈಗ ಅಲ್ಲೇ ಶೋರೂಮ್ ಅವ್ರು ಇರ್ತಾರೆ, ಅವರು ಓಡಿಸ್ತಾರೆ, ನಾನು ಹಿಂದೆ ಕೂತ್ಕೋತೀನಿ, ಪಿಲಿಯನ್ ಕಂಫರ್ಟ್ ನೋಡೋಣ ಹೆಂಗಿದೆ ಅಂತ. ಸೊ ಇಲ್ಲಿ ನೋಡಿ, ಈಗ ನೀವು ಕೂತ್ಕೋಬೇಕಾದ್ರು ಅಷ್ಟೇ ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ಓಪನ್ ಆಗುತ್ತೆ, ಲಾಕ್ ಮಾಡಬೇಕು ಇಷ್ಟೇ, ಚೆನ್ನಾಗಿದೆಲ್ಲ ಈ ಫೀಚರನ್ನು. ಸೊ ಇವಾಗ ಇವ್ರು ಓಡಿಸ್ತಾರೆ, ನಾನು ಕೂತ್ಕೋತೀನಿ. ಸೊ ನನಗೆ ಮುಂದೆ ಸೀಟ್ಗಿನ ಹಿಂದೆ ಸೀಟು ಸ್ವಲ್ಪ ಕಂಫರ್ಟ್ ಅನ್ನಿಸ್ತಾ ಇದೆ, ಇನ್ನಾನು ಚೆನ್ನಾಗಿದೆ, ಪಿಲಿಯನ್ ಕಂಫರ್ಟು ಆರಾಮಾಗಿದೆ, ಪೀಸಾಗಿ ಕೂತ್ಕೋಬೋದು, ನಾಟ್ ಬ್ಯಾಡ್. ಸೊ ನೋಡೋದಲ್ಲ ಇವಾಗ ಬೌನ್ಸ್ ಇನ್ಫಿನಿಟಿ ಹೆಂಗೆ ಅನ್ನಿಸ್ತು ಅಂತ. ನಮ್ಗೆ ಈ ಥರ ಅನ್ನಿಸ್ತು, ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ನೀವು ತೊಗೊಳ್ಳೋ ಪ್ಲ್ಯಾನ್ ಇದ್ವೆ ಇಲ್ಲ ಬುಕ್ ಮಾಡಿದ್ವೆ, ಒಂದು ಕಮೆಂಟ್ನ ಹಾಕೋದನ್ನ ಮರಿಬೇಡಿ, ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ. ಇವತ್ತಿನ ವೀಡಿಯೋಗೆ ಇಷ್ಟೇ, ನನಗಂತೂ ಗಾಡಿ ತುಂಬಾ ಇಷ್ಟ ಆಯಿತು, ಕಲರ್ ಅಂತೂ ಹೆವಿ ಇಷ್ಟ ಆಗೋಯ್ತು. ರೆಡ್ನ ಫಸ್ಟ್ ಟೈಮ್ ಇಷ್ಟೊಂದು ಇಷ್ಟಪಡ್ತಾ ಇದ್ದೀನಿ. ಸೊ ನಂಗೆ ತುಂಬ ಇಷ್ಟ ಆಯಿತು, ನಿಮ್ಗೆ ಹೆಂಗೆ ಅನ್ನಿಸ್ತಾ ಕಮೆಂಟ್ ಮಾಡಿ, ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.